ಈ ಹುಡುಗಿರು? ಇವರು ನಮ್ಮ ಮನೆ ಕೆಲಸವರು ಕಂಡ್ರು. ಅಮ್ಮ, ಆ ಸುಬ್ಬಿನ ಮನೆ ಕೆಲಸಕ್ಕೆ ಅಂತ ಇಟ್ಕೊಂಡಿಲ್ಲ, ಏನ್ ಮಾಡುದಂತ ಮರ್ತು ಬಿಟ್ಟ್ಯಾ? ಮತ್ತೆ ಅವಳು ನಮ್ಮ ಮನೆ ಸಹಾಯ ಆಗ್ಬೇಕಂತ ಪ್ರಯತ್ನ ಮಾಡ್ಲಿಲ್ವಾ? ಅಯ್ಯೋ, ಇವ್ರಿಬ್ಬರ್ನು ಯಾರು ಅನ್ಕೊಂಡ್ರಿ? ನಮ್ ದೂರ ಸಂಬಂಧ ಕಂಡ್ರ? ಇವ್ರ ಅಪ್ಪ ಕಷ್ಟದಲ್ಲಿ ಕೊರಗಿ ಕೊರಗಿ ಕಣ್ಮುಚ್ಕೊಂಡ್ಬಿಟ್ರು. ಇವ್ರನ್ನ ಕಾಪಾಡಕ್ ಯಾರು ಇಲ್ಲ ಅಂತ ನಾನೇ ಈ ಮನೆ ಕರ್ಕೊಂಡ್ ಬಂದು ಕೆಲ್ಸಕ್ಕೆ ಇಟ್ಕೊಂಡಿದೀನಿ. ಸರಿ ಸರಿ, ಇವ್ರು ನಮ್ ಕೆಲ್ಸ ಮಾಡ್ಕೊಡ್ದು. ಮತ್ತೇನಾದ್ರು ನೀವ್ ಮನೆ ಕೆಲ್ಸ ಮಾಡಿದ್ರು ನಾನ್ ಸುಮ್ನೆ ಇರೋದಿಲ್ಲ. ನೋಡ್ರಮ್ಮ, ಅಕ್ಕ ಬೆಡ್ರೂಮ್ ಹೋದ್ನಲ್ಲ, ಬಹಳ ಥ್ರಿಲ್ ಆಗಿತ್ತಕ್ಕ. ಏನೈತಿ? ಗುರ್ ಗುರ್ ಅಂತ ಹೋದ್ನಲ್ಲ ಹುಡ್ಗ, ಏನ್ ಚಾಮಿಂಗ್ ಅಂತೀಯ? ನಾನ್ ನೋಡ್ತಿದ್ದ ಹಾಗೆ ಹತ್ರ ಬಂದು ಹತ್ರ ಬಂದು ಹತ್ರ ಬಂದು ಏನೈತ್ ಹೇಳ? ಚಿ ಹೋಗಕ್ಕ. ನಿಜನ ತಾಯಿ, ಅವನು ನನ್ ಮುದ್ದ ಮಗ, ಬಿ ಎ ಮಾಡ್ಕೊಂಡಿದ್ದಾನೆ. ಹೌದಾ? ಜಸ್ಟ್ ಫೈನ್. ಅಕ್ಕ ನನ್ ಕಲ್ಜಿನಾಜ ಅವ್ರೆ, ನಾನ್ ಆಸೆ ಪಟ್ಕೊಂಡು ಅವ್ರ ಹಾಗೆ ಇರ್ಬೇಕು ಅನ್ಕೊಂಡೆ. ಅಂದ್ರೆ ಮದ್ವೆ ಮಾಡ್ಕೋಬೇಕು ಅಂತಿದೀಯಾ? ಅದಾಗ್ಬಿಟ್ರೆ ನಾನೇ ಅದೃಷ್ಟವಂತ್ಲು. ಆದ್ರೆ ಅವ್ರು ಒಪ್ಕೋಬೇಕಲ್ವಾ? ಅಬ್ಬಾ, ನನ್ ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿತ್ತು. ನೀನ್ ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ನೀವಿರಿಮ್ಮ ಸ್ವಲ್ಪ. ಏನೇ ನಮ್ಮ ಒಪ್ಪಂದ ಏನು? ನಾವಿಬ್ರು ಒಂದೇ ಮನೆ ಸೊಸೆರಾಗ್ಬೇಕು ಅಂತ ತಾನೆ? ಹೌದು. ಮತ್ತೆ ನೀನ್ ಆ ಹುಡ್ಗನ್ ಮದ್ವೆ ಮಾಡ್ಕೊಡ್ರೆ ನಂಗೆಲೆ ಗಂಡು, ಆಕೆಗಿರೋದೆ ಒಬ್ನೇ ಮಗ. ಅಯ್ಯೋ ತಾಯಿ, ಗೋಪಿ ನನ್ ಮೊದಲ ಮಗ ಕಣಮ್ಮ. ಆ ಕೂಲಿ ಕೆಲಸದನು ನಿಮ್ಮ ಮಗನ? ಅದೇ ತಾಯಿ, ಹಾಗಂತೀರಾ? ನಾಲ್ಕ್ ದಿವಸ ಕೆಲಸದವ್ರು ಬರ್ಲಿಲ್ಲ, ನಮ್ಮನೆ ಕೆಲಸ ನಾವೇ ಮಾಡ್ಕೊಂಡ್ವು, ಅದಕ್ಕೆ ಕೂಲಿ ಕೆಲಸ ಆಗ್ಬಿಡ್ತಾನ? ಆ ಬಟ್ಟೆನ ಅವನ್ ನೋಡ್ತಿದ್ರಲ್ಲ, ಅಸಹ್ಯವಾಗುತ್ತೆ. ನನ್ ಹಿರಿ ಮಗನ್ಗೆ ಸೂಟು ಬೂಟು ಹಾಕ್ಬಿಟ್ರೆ ಮಹಾರಾಜ ಇದ್ದಂಗಿರ್ತಾನಮ್ಮ. ನೋಡಮ್ಮ, ನಿನ್ ತಂಗಿಗೆ ನನ್ ಕಿರಿ ಮಗ ಹಿಡಿಸ್ಬಿಟ್ಟ, ನಿನಗೆ ನನ್ ಹಿರಿ ಮಗ ಹಿಡಿಸ್ಬಿಟ್ರೆ ಕೋಟ್ಯಾಧಿಪತಿ ಮಗಳು ನಾನು? ಓದೋ ವಿದ್ಯೆ ಇದ್ರೆ ಆ ವಿಕಾರಿನ ನಾನ್ ಮಾಡ್ಕೊಳ್ಳೋದ? ಓದ್ಗು ಅಂದಕ್ಕೂ ವಿದ್ಯಮ್ಮ, ಕಂಡು ಮಿಡಿಸೋದೆಲ್ಲ ಬಂದ್ಬಿಡುತ್ತೆ. ಹೇಗ್ ಬರುತ್ತೆ? ಮಾಯ ಮಾಡ್ತಿರೇನೋ. ಹಣ ಹಣ ಕಣಮ್ಮ, ಹಣ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ನನ್ ಹಿರಿ ಮಗನ್ನ ಮಹಾರಾಜನ ಕರ್ಕೊಂಡ್ ಬರ್ತೀನಿ, ಬಂದೇ ಇರಿ.